ಬಂದಿದೆ ಯಾರು ಬರ್ದಿದ್ದಾರೆ ನೋಡೋಣ ಬನ್ನಿ ಗುರುಜಿ ಪತ್ರವನ್ನ ಶಿವಕುಮಾರ್ ಅವರು ಬರೀತಿದ್ದಾರೆ ಹರಪ್ಪನಹಳ್ಳಿಯಿಂದ ಪ್ರೀತಿಯ ನರೇಂದ್ರ ಬಾಬು ಶರ್ಮಾ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಹಾಗೆ ಜಿ ಕನ್ನಡ ವಾಹಿನಿಯವ್ರಿಗೂ ಹೃದಯ ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಿದ್ದೀರಾ ನಿಮ್ಗೂ ಕೂಡ ನಮಸ್ಕಾರ ಗುರುಜಿ ಅವರ ಅತ್ತೆ ಮಾವ ತೀರ್ಕೊಂಡು ವರ್ಷ ಆಗಿದೆಯಂತೆ ಅವ್ರು ಕೇಳ್ತಿದ್ದಾರೆ ಅವ್ರು ಸತ್ತಿರೋ ದಿನದಂದೇ ನಾವು ತಿಥಿ ಮಾಡ್ಬೇಕಾ ಅಥವಾ ದೀಪಾವಳಿಗೆ ಮಾಡಿದ್ರೆ ಆಗತ್ತಾ ಅಂತ ಕೇಳ್ತಿದಾರೆ ಹಾಗೆ ವರ್ಷದಲ್ಲಿ ಶುಭ ಕಾರ್ಯ ಏನಾದ್ರೂ ಮಾಡ್ಬಹುದಾ ದಯಮಾಡಿ ತಿಳಿಸ್ಕೊಡಿ ಅಂತಿದ್ದಾರೆ ಈಗ ನೀವು ಕೇಳಿರೋ ಪ್ರಶ್ನೆ ಏನು ಅಂದರೆ ಆಲ್ರೆಡಿ ನಾನು ಎಲ್ಲ ವಿಚಾರವನ್ನು ಇಪ್ಪತ್ತು ಸಲ ಹೇಳಿ 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 ಇರತಕ್ಕಂಥ ವಿಚಾರಗಳೇ ನೋಡಿ ಯಾವುದೇ ಕಾರಣಕ್ಕೂ ನಕ್ಷತ್ರಗಳ ದಿವಸನೇ ಹುಟ್ಟದಬ್ಬವನ್ನು ಆಚರಿಸ್ಬೇಕು ಡೇಟ್ ಪ್ರಕಾರ ಅಲ್ಲ ನೀವೇನು ಕ್ರಿಶ್ಚಿಯನ್ಸ್ ಅಲ್ಲ ಯಾವ ಕಾಲಕ್ಕೂ ನಾವುಗಳು ಏನು ಹೇಳ್ತೀವಿ ಇಂಗ್ಲೀಷ್ನವರು ಆಂಗ್ಲಾದೇಶದವರು ಕ್ರಿಶ್ಚಿಯನ್ಸು ಇಂಥವರೆಲ್ಲರೂ ನಾವು ಯಾವತ್ತೂ ಡೇಟ್ ಇರುತ್ತೋ ಆ ದಿನ ಹುಟ್ಟು ಹಬ್ಬ ಆಚರಿಸ್ಕೊತೀರ ಈ ವರ್ಷ ಏನೋ ಹುಟ್ಟಿದ್ದೀರಾ ಡೇಟ್ ಪ್ರಕಾರ ಮುಂದಿನ ವರ್ಷ ಅದೇ ಡೇಟ್ಗೆ ಬೇರೆ ನಕ್ಷತ್ರ ಇರುತ್ತೆ ಇನ್ನೊಬ್ಬನ ಹುಟ್ಟು ಆಚರಿಸ್ತೀರಾ ಮಾಡೋಕ್ಕೆ ಕೆಲಸವಿಲ್ಲದೆ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗಲ್ಲ ಅದಕ್ಕೆ ಹಾಗೆಯೇ ಬಿದ್ದಿರ್ತೀರ ಎಲ್ಲ ಮನುಷ್ಯರು ತಿರುಗಾಲ್ ತಿಪ್ಪಿ ಥರ ತಿರುಗ್ತಾ ಕೂತ್ಕೊಳ್ಳೋ ಬದಲು ಜೀವನದಲ್ಲಿ ಈ ವರ್ಷದಿಂದನೇ ಪರಿಪೂರ್ಣವಾಗಿ ನೀವು ಮಾಡಬೇಕಾದೇನು ಅಂದರೆ ಹುಟ್ಟದಬ್ಬವನ್ನು ಆಚರಿಸ್ತಕ್ಕಂಥ ವಿಚಾರ ಯಾವತ್ತಿದ್ರೂ ನಕ್ಷತ್ರಕ್ಕೇನೆ ಆ ನಕ್ಷತ್ರ ಯಾವತ್ತು ಬೀಳುತ್ತೋ ಆವತ್ತೇ ನಿಮ್ಮ ಹುಟ್ಟದ ಹಬ್ಬ ನನ್ನ ಡೇಟ್ ಬಿದ್ದುಬಿಡ್ತೋ ದೇವಸ್ಥಾನಕ್ಕೆ ಹೋಗಿ ಬಂದೆ ಈ ನಕ್ಷತ್ರಕ್ಕೆ ಇನ್ನೊಂದು ಸರಿ ಮಾಡ್ಕೊತೀಯಾ ಮಾಡೋಕ್ಕೆ ಕೆಲಸವಿಲ್ಲ ಅದೇ ರೀತಿ ತಿಥಿಯನ್ನು ಆಚರಿಸೋದು ಸತ್ತವರಿಗೆ ತಿಥಿಯನ್ನು ಆವತ್ತೇ ಆಚರಿಸ್ಬೇಕು ನೋಡಿ ಇನ್ನೂ ಬೇಕಾದರೆ ಒಂದು ಶುಭ ಕಾರ್ಯವನ್ನು ನಾವುಗಳು ನಿರ್ಧಾರಿತವಾಗಿರ್ತಕ್ಕಂಥ ದಿನ ಬಿಟ್ಟು ಎರಡು ದಿವಸನೋ ಮುಂದೆ ದಿವಸನೋ ಒಂದು ವಾರನೋ ಮುಂದಕ್ಕೆ ತಳ್ಳಿ ಮಾಡ್ಬೋದು ಅಭಿವೃದ್ಧಿ ಅಂತೀವಿ ಆದರೆ ಪಿತೃ ಕಾರ್ಯಗಳನ್ನ ಯಾವತ್ತೂ ಕೆಟ್ಟ ಕಾರ್ಯಗಳನ್ನ ಅಂದರೆ ಅದೆಲ್ಲ ಅಧರ್ಮವಾಗಿರೋ ಕಾರ್ಯ ಅಲ್ಲ ಧರ್ಮ ಮಾರ್ಗದಲ್ಲಿ ಮೂಲ ಗ್ರಹಣ ಅದಕ್ಕೆ ಆ ಮೂಲ ಕಾರಣವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಪಿತೃ ಕಾರ್ಯಗಳನ್ನು ಸಂಸ್ಕಾರಗಳನ್ನು ಈ ಥರದ ಹಳೆಯದಾಗಿರ್ತಕ್ಕಂಥ ತಾತ ಮುತ್ತಾತ ಅಜ್ಜಿ ತಾತ ಇವರೆಲ್ಲ ಹೋಗಿರ್ತಕ್ಕಂಥ ದಿನಗಳನ್ನು ವರ್ಷ ವರ್ಷ ಆಚರಿಸಬೇಕಾದ್ದು ತಿಥಿಯ ದಿವಸ ಅಂದರೆ ಯಾವ ಡೇಟ್ಗೆ ಅವರು ಸತ್ತೋಗಿರ್ತಾರೆ ಆ ಡೇಟಲ್ಲಿ ಆ ತಿಥಿ ಏನಾಗಿರುತ್ತೆ ಬಿದಿಗೆ ತದಿಗೆ ಚೌತಿ ಏಕಾದಶಿ ಪಂಚಮಿ ದ್ವಾದಶಿ ಏನು ಬಿದ್ದಿರುತ್ತೋ ಅಥವಾ ದಶಮಿ ಅಪಾವಾಸ್ಯ ಅಂತ ಏನು ಬಿದಿರುತ್ತೆ ಅವತ್ತೇ ಆಚಿಸ್ಬೇಕು ಶುಕ್ಲ ಪಕ್ಷನ ಕೃಷ್ಣ ಪಕ್ಷ ಅಂತ ಕೂಡ ನೋಡ್ಕೋಬೇಕು ಭಕ್ಷ ಏಕಾದಶಿ ಅಂದ್ರೆ ಶುಕ್ಲ ಪಕ್ಷದಲ್ಲಿ ನೀವು ಕೃಷ್ಣ ಪಕ್ಷದಲ್ಲಿ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಆ ತಿಥಿ ಕಾರ್ಯಗಳನ್ನು ಹಿಂಗೆ ನಾಳೆ ಬೀಳುತ್ತೆ ಅಂದರೆ ಆ ಡೇಟ್ಗೆ ಆಚಿಸ್ಬೇಕು ನೀವು ಬಿಟ್ಟು ದೀಪಾವಳಿಗೆ ಮಾಡ್ಕೊಂತೀ ಅಂದರೆ ನಿಮ್ಮ ಅನುಕೂಲಕ್ಕಲ್ಲ ಪಿತೃಗಳ ದೋಷ ಜಾಸ್ತಿ ಆಗುತ್ತೆ ಆಮೇಲೆ ಅಂದರೆ ಆ ವಾರದವರೆಗೂ ಯಮದೂತರು ಅವ್ರು ಏನ್ ಹೇಳಿರ್ತಾರಂತೆ ಇವ್ರನ್ನ ಹೊರಡೆ ಬಿಟ್ಟಿರ್ತಾರೆ ಏ ಆ ಬಾಗ್ಲಲ್ಲಿ ಹೋಗಿ ನಿಂತ್ಕೊ ಮನೆ ಕುಟುಂಬದವ್ರು ಇವತ್ತೇನೋ ತಿಥಿ ಕಾರ್ಯ ಮಾಡ್ಬೇಕು ಅಂತಿದ್ದಾರೆ ಅಂತ ಆ ಹೆಣವನ್ನ ಆ ಭೂತಗಳನ್ನ ಅಲ್ಲಿ ಹೋಗಿ ನಿಲ್ಸ್ತಾರೆ ಸತ್ತೋದವ್ರನ್ನ ಯಮದ್ವಾರದಲ್ಲಿ ನಿಲ್ಸಿದಾಗ ನೀವು ಸಲ್ಲಿಸೋದನ್ನ ಅವ್ರಿಗ ಕ್ಯಾಚ್ ಇಟ್ಕೊಂಡಂಗೆ ಅವ್ರ ಅವಯಸ್ಗಳನ್ನ ಸಿಗತ್ತೆ ಅಬ್ಬಾಡ ನನಗೆ ಈ ಸಲಿ ಹಾಸಿಗೆ ದಾನ ಮಾಡಿದ್ರು ಅಂದಾಗ ಯಮದೂತರು ಓಹೋ ಈ ಸಲ ಹಾಸಿಗೆ ದಾನ ಮಾಡಿದ್ದಾರೆ ಬಹಳ ಸಂತೋಷ ನಿನ್ನ ಹೆಸರಲ್ಲಿ ಸೊ ನೀನ್ ಹಾಸಿಗೆ ಮಲ್ಕೋಬಹುದು ಓಹೋ ಛತ್ರಿ ಕೊಟ್ಟಿದ್ದಾರೆ ಬಿಸ್ಲಲ್ಲಿ ಓಡಾಡಬೇಕಾಗಿಲ್ಲ ನೀನು ಛತ್ರಿ ಇಟ್ಕೋಬೋದು ಓಹೋ ನಿನಗೆ ಒಳ್ಳೆ ಸುಪತ್ ಸಂಪತ್ತಿಯಾಗಿರ್ತಕ್ಕಂಥ ಹಣ್ಣು ಆಹಾರಗಳೆಲ್ಲ ನೈವೇದ್ಯವನ್ನ ಮಾಡಿ ದೈವೇದ್ಯವನ್ನು ಮಾಡಿ ಇಷ್ಟು ಜನಕ್ಕೆ ದಾನದ ಮಾಡಿದ್ದಾರೆ ಅದಕ್ಕೆ ಧರ್ಮ ಮಾರ್ಗದಲ್ಲಿ ನಿನಗೆ ಅಕಸ್ಮಾತ್ ಎಣ್ಣೆಯಲ್ಲಿ ನಾನು ಸುಡ್ತಾ ಇದ್ರೆ ಇನ್ನು ಮೇಲೆ ಅಂದರೆ ಎಣ್ಣೆಯಲ್ಲಿ ಸುಡಲ್ಲ ಒಂದು ಒಳ್ಳೆ ಜಾಗದಲ್ಲಿ ಕುಡಿಸ್ತೀನಿ ಅಂತ ಒಳ್ಳೆ ಸ್ಥಾನವನ್ನ ಕೊಡ್ತಾರೆ ಇಲ್ಲ ಬೇರೆ ದೇಹಕ್ಕೆ ಒಳ್ಳೆ ಜಾಗಕ್ಕೆ ಕಳಿಸ್ಕೊಡ್ತಾರೆ ಯಾರನ್ನ ಮೇಲ್ ಸತ್ತೋದವ್ರನ್ನ ಯಮದೂತರು ದ್ವಾರದ ನಿಂತ್ಕೊಂಡು ದೀಪಾವಳಿಗೆ ಅಂದರೆ ಒಂದು ವಾರ ಪೆಂಡಿಂಗ್ ಕಣ್ಣಿಂದ ಆ ಒಂದು ವಾರದ ಬಡ್ಡಿಯನ್ನು ಅವನಿಗೆ ಸೇರಿಸಾಕೆಯಾ ಅಂತ ಹೇಳಿರ್ತಾರೆ ನೀವು ಕೊಡೋದು ಲೇಟ್ ಆಯಿತು ಅಲ್ಲಿಗೆ ಅವ್ರ ಹಣೆ ಬರ ಮುಗೀತು ಅಂದರೆ ನಾವುಗಳು ಕೂಡ ಕಷ್ಟಗಳನ್ನು ಈ ಜನ್ಮದಲ್ಲಿ ಏನು ಅನುಭವಿಸ್ತಾ ಇದ್ದೀವಿ ಇದು ನಾವು ಮಾಡ್ಕೊಂಡ್ರೆ ಜನ್ಮ ಅಲ್ಲ ಹೋದ ಜನ್ಮದಲ್ಲಿ ಸತ್ತೋದವ್ರು ನಮಗೆ ಸರಿಯಾಗಿ ಮಾಡದೇ ಇದ್ದಾಗ ಕಾರ್ಯಗಳನ್ನ ಈ ಕಷ್ಟಗಳನ್ನ ಅನುಭವಿಸ್ತೀವಿ ಅಟ್ಲೀಸ್ಟ್ ನೀವುಗಳು ಅಯ್ಯೋ ಮುಂದಿನ ಜನ್ಮದಲ್ಲಿ ಯಾವ ಕಾರಣಕ್ಕೂ ಹಿಂಗೆಲ್ಲ ಬರೋದು ಬೇಡ ನಮ್ಮ ತಾತ ಮುತ್ತಾತ ನಮಗಂತೂ ಕಷ್ಟ ಬಂದಿದೆ ನಮ್ಮ ತಾತ ಮುತಾಂತ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನೀವು ಕಾರ್ಯಗಳನ್ನ ಸರಿಯಾಗಿ ಮಾಡಬೇಕು ಯಾವ ತಿಳ್ಕೊಳ್ಳಿ ಶುಭ ಕಾರ್ಯನ ಮುಂದಕ್ಕೆ ತಳ್ಳ ಕೂಡ ಮಾಡ್ಕೋಬೋದು ಅಶುಭ ಕಾರ್ಯವಾಗಿರ್ತಕ್ಕಂಥ ಪಿತೃ ಕಾರ್ಯ ಸಂಸ್ಕಾರಗಳನ್ನ ಯಾವ ಕಾರಣಕ್ಕೂ ತಿಥಿ ದಿವಸನೇ ಮಾಡಬೇಕು ಹುಟದಬ್ಬ ನಕ್ಷತ್ರ ದಿವಸನೇ ಮಾಡಬೇಕು ಇದು ಸತ್ಯ ಯಾವ ಕಾಲಕ್ಕೂ ಇದನ್ನೇ ಶಾಸನ ಅಂತ ಇಟ್ಕೊಳ್ಳಿ ಇನ್ನ ಮೇಲೆ ಅದೇ ರೀತಿ ಮಾಡ್ಕೊಳ್ಳಿ ಇಲ್ಲದೇ ಇದ್ರೆ ಕರ್ಮವನ್ನು ಅನುಭವಿಸಿ ಶಿವಕುಮಾರ್ ಅವರೇ ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ ಗುರುಜಿ ಇನ್ನೊಂದು ಪತ್ರ ಇದೆ ದಾವಣಗೆರೆಯಿಂದ ಮಹೇಶ್ ಅವ್ರು ಬರೀತಿದ್ದಾರೆ ಶ್ರೀ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ಭಕ್ತಿ ಪೂರ್ವಕ ನಮಸ್ಕಾರ ಗುರುಜಿ ನಾನು ನಿಮ್ಮ ಆದ್ಯ ಭಕ್ತ ಅಂತ ಹೇಳ್ತಿದ್ದಾರೆ ನೀವೇ ನಮ್ಮ ದಾರಿದೀಪ ಅಂತೆಲ್ಲ ಹೇಳ್ತೀರಾ ಗುರುಜಿ ಹಾಗೆ ಅವರ ಪ್ರಶ್ನೆ ಏನಂದ್ರೆ ಗುರುಜಿ ಶನಿ ಶಿಂಗ್ನಾಪುರ್ ಹೋದಾಗ ಅಲ್ಲಿ ಒಂದು ತಗಡಿನ ಯಂತ್ರ ಕೊಡ್ತಾರೆ ಅದನ್ನ ಮನೆ ಒಳಮುಖವಾಗಿ ಬಡೀರಿ ಅಂತ ಹೇಳ್ತಾರೆ ಬಡಿಬಹುದು ಅಥವಾ ಏನ್ ಮಾಡ್ಬೇಕು ಗುರುಜಿ ಅದಕ್ಕೆ ಸರಿಯಾಗಿ ನೀವೇ ಹೇಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಶನಿ ಶಿಂಗ್ರಾಪುರಲ್ಲಿ ಏನೋ ವಿಚಾರ ಅಂದರೆ ಒಂದು ಯಂತ್ರನೂ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಹಳೆ ಕಪ್ಪು ಬೊಂಬೆಗಳನ್ನು ಕೊಡ್ತಾರೆ ಈ ಕಪ್ಪು ಬೊಂಬೆ ದೃಷ್ಟಿಯ ಸಂಕೇತ ಸಾಕ್ಷಾತ್ ಶನೇಶ್ವರನ ಪ್ರಸಾದ ಶನಿನೇ ನಿಮ್ಮ ಮನೆ ಕಾವಲು ಕಾಯ್ತಾನೆ ಅಂತ ಯಾವ ಕಾಲಕ್ಕೂ ಅದನ್ನ ಮನೆ ಒಳಭಾಗದಲ್ಲಿ ಹಾಕೋಬಾರ್ದು ಉತ್ತರ ಭಾರತದಲ್ಲಿ ಏನು ಗೊತ್ತಾ ಮನೆ ಒಳಗೆ ಹಾಕೊಂಡ್ಬಿಡ್ತಾರೆ ಅವ್ರಿಗೂ ಗೊತ್ತಾಗಲ್ಲ ಎಲ್ಲಿ ಹಾಕೋಬೇಕು ಅಂತ ನೋಡಿ ನಾವೆಲ್ಲ ಏನಕ್ಕೆ ಹೋಗ್ತೀವಿ ದಕ್ಷಿಣದಲ್ಲಿ ಬಂದಾಗ ಅಂದರೆ ಶನೀಶ್ವರ ತಿರುನಲ್ಲಾರಕ್ಕೆ ಬಂದಾಗ ಕರ್ಮವನ್ನು ಕಳ್ಕೊಡಪ್ಪ ಭಗವಂತ ನನ್ನ ಕಷ್ಟಗಳೆಲ್ಲ ದೂರ ಮಾಡಪ್ಪ ಅಂತ ಪ್ರಾರ್ಥನೆ ಏನಾದರೂ ಹೊಗಳಬೇಕು ಅಂದರೆ ನಾವು ಶನಿ ಶಿಂಗ್ನಾಪುರ್ಗೆ ಹೋಗಬೇಕು ನಾನು ಹೇಳಿದ್ದೀನಿ ಎರಡೇ ಕ್ಷೇತ್ರಗಳ ಮಾತ್ರ ಶನೇಶ್ಚನನ್ನ ಸ್ಮರಣೆ ಅಂತ ಆ ಎರಡೇ ಕ್ಷೇತ್ರಗಳಾಗಿರೋ ಶನಿ ಸ್ಮರಣದಲ್ಲಿ ನಾವು ಅಲ್ಲಿ ಫಲವನ್ನು ಅಪೇಕ್ಷೆ ಮಾಡಬೇಕು ಅಂದ್ರೆ ಉತ್ತರ ಭಾರತಕ್ಕೆ ಉತ್ತರೇ ಉತ್ತರೇ ಉದಯೋನ್ಮುಖಿ ಆ ಉತ್ತರ ಭಾರತದಲ್ಲಿರ್ತಕ್ಕಂಥ ಶನಿ ಶಿಂಗ್ನಾಪುರ್ಗೆ ಹೋಗಿ ಸ್ಮರಣೆ ಮಾಡ್ಕೊಂಡು ಬಂದಾಗ ನಾವು ಏನು ಹೇಳ್ತೀವಿ ಭಗವಂತ ನೀನು ನಮ್ಮ ಫಲಗಳನ್ನು ನಾವು ಕೇಳಿರ್ತಕ್ಕಂಥದ್ದನ್ನ ನೀನು ಪ್ರಸಾದ ಸವನ ಆಗ್ತೀವಿ ಆದ್ರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ದಾರಿದ್ರ ಓಡಿಸೋದ್ರಿಂದ ನಿನಗೊಂದು ಸ್ಥಾನವನ್ನು ಕೊಡ್ತೀವಿ ಅಂತ ಹೊರಭಾಗದಲ್ಲಿ ಹಾಕಬೇಕೇ ಹೊರತು ಯಾವ ಕಾಲಕ್ಕೂ ಮನೆ ಒಳಗೆ ಹಾಕಬಾರ್ದು ಆ ಯಂತ್ರ ಮಂತ್ರ ಅಥವಾ ಬೊಂಬೆಗಳನ್ನು ಮನೆ ಭಾಗಲ ಹೊರಭಾಗದಲ್ಲಿ ಮೇಲ್ಭಾಗದಲ್ಲಿ ರಕ್ಷೆಗೆ ಯಾವುದು ಒಳಗೆ ಬರಬಾರ್ದಲ್ಲ ನೀವು ಮನೆ ಒಳಗೆ ಹಾಕೊಂಡ್ರೆ ಅದು ನೆಟ್ಟಿ ಒಳಗೆ ಹೊಸಲು ದಾಟ್ಕೊಂಡ್ಬಿಡುತ್ತೆ ಇದು ನಮಗೆ ಯಂತ್ರ ಯಾಕೆ ಕೊಡ್ತಾರೆ ನೀವು ರಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಇದು ಕವಚ ಇದ್ದಾಗ ಸಾಕ್ಷೆ ನಿಂತಿರ್ತಾನೆ ದ್ವಾರದಲ್ಲಿ ಇನ್ನು ಅವ್ನು ನಿಂತ್ಕೊಂಡ್ಬಿಟ್ರೆ ಯಾವ ಭೂತ ಪ್ರತಿಪಕ್ಷ ಬರುತ್ತೆ ಯಾವುದು ಬರಲ್ಲ ಕಷ್ಟವೇ ಬರಲ್ಲ ಅನ್ನೋ ತರ ಇದ್ದಾಗ ಅದು ನಮಗೆ ರಕ್ಷಣೆ ಆ ಕಪ್ಪು ಬೊಂಬೆ ಕೂಡ ದೃಷ್ಟಿ ಬೊಂಬೆ ಇದ್ದಾಗೆ ಪುಟ್ಟದಾಗ ಕಪ್ಪದಾಗ ಬರೆದಿರ್ತಾರೆ ಅದನ್ನು ಅಲ್ಲಿ ಹೊರಗಡೆ ಅವಾಗ ಏನಾಗುತ್ತೆ ಈ ವಾಮಾಚಾರ ಮಾಡಿಸೋರು ಮಂತ್ರ ಮಾಡಿಸೋರು ಬೇಕು ಅಂತ ಏನಾದರೂ ಮಾಡಿಸ್ಬೇಕು ನಿಮ್ಮ ಮನೆಗೆ ಅಥವಾ ನಿಮ್ಮ ಮನೆಗೆ ಏನಾದರೂ ಬಂದು ಹಾಕಬೇಕು ಅಂತಿರ್ತಾರಲ್ಲ ಎಲ್ಲ ಹತ್ತಿರಕ್ಕೆ ಸುಳಿದ ಇದ್ದಾಗ ಶನೈಚ್ಛರಕ್ಕೆ ಕಾಪಾಡ್ತಾನೆ ನೀವು ಹೇಗೆ ಮಾಡಬೇಕು ಬಾಗಿಲ ವಾಸ್ಕಲ್ ಇದೆಯಲ್ಲ ಕರೆಕ್ಟಾಗಿ ಬಾಗಿಲು ಮೇಲೆ ಹಾಕಬಾರ್ದು ಬಾಗಿಲ ವಾಸ್ಕಲ್ಗೆ ಬಲಭಾಗದ ವಾಸ್ಕಲ್ ಇರುತ್ತೆ ಹೀಗೆ ಚೌಕವಾಗಿದ್ದಾಗ ಬಲಭಾಗದ ವಾಸ್ಕಲ್ಲು ಅದು ಯಾವುದೇ ಕಲರ್ ಇರಲಿ ಮನೆ ಬಲಭಾಗದ ವಾಸ್ಕಲ್ ಕರೆಕ್ಟಾಗಿ ಮೇಲುಗಡೆ ಹಾಕಬೇಕು ಅಂದರೆ ನೀವುಗಳು ಅದನ್ನ ಆ ಜಾಯ್ನಿಂಗ್ ಇರೋ ಎಲ್ ಶೇಪ್ ಜಾಯ್ನ್ ಆಗತ್ತಲ್ಲ ಮೇಲ್ಗಡೆ ವಾಸ್ಕಲ್ಲು ಪಕ್ಕದಲ್ಲಿ ಬಲಭಾಗದಲ್ಲಿ ವಾಸ್ಕಲ್ಲು ಮನೆ ಹೊರಭಾಗದಲ್ಲಿ ಆ ಮೇಲ್ಗಡೆ ಹಾಕೋಬೇಕು ಹೀಗೆ ಹಾಕೊಂಡಾಗ ಏನಾಗತ್ತೆ ಅದು ಇಂಟ್ರಾಕ್ಷನ್ಸ್ ಆಗ್ತಾ ಬರುತ್ತೆ ವಾಸ್ಕಲ್ ಸುತ್ತಲೂ ಹೊಸಲು ಪೂರ್ತಿಯಾಗಿ ಇರಬೇಕು ಅದಕ್ಕೋಸ್ಕರ ಆ ಹೊಸಲಿದ್ದಾಗ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಶಕ್ತಿ ಸಂಶವಾಗಿ ಸಿಗುತ್ತೆ ಅದು ಇಂಟ್ರಾಕ್ಷನ್ ಫೀಸ್ ಅಂದರೆ ಒಳಭಾಗದಲ್ಲಿ ಯಾವತ್ತು ತಿಳ್ಕೊಳ್ಳಿ ವಾಸ್ಕಲ್ ಎಲ್ಲಿ ಕೂಡಿಸ್ತೀವೋ ಆಟೋಮೆಟಿಕಲ್ ಎನರ್ಜಿ ಅಂತ ನಾವುಗಳು ಸೈಂಟಿಫಿಕಲ್ ನೋಡಬೇಕಂದ್ರೆ ಆ ವಾಸ್ಕಲ್ನ ನಾವು ಕೂಡಿಸೋಕ್ಕೆ ಮೊದಲು ಎಲ್ಲಿ ಕುಡಿಸ್ತೀವಿ ಲಿಂಟಲ್ ಆ ಲಿಂಟಲ್ ಬಂದಿರುತ್ತೆ ಜಾಯಿಂಟ್ ಕಬ್ಣ ಶನಿ ಆ ಕಬ್ಣಗಳು ಲಿಂಟಲಲ್ಲಿ ಪಾಸಾಗಿರುತ್ತೆ ಮರ ಕೇತು ಆ ಕೇತು ಕೂಡ ವಾಸ್ಕಲ್ ಹೆಂಗಿರುತ್ತೆ ಇದೇ ರೀತಿಯಾಗಿರುತ್ತೆ ಹೇಗೆ ಮೇಲ್ಭಾಗ ಈ ಕಡೆ ಪಕ್ಕದ ಭಾಗ ಎರಡೂ ಜಾಯ್ನ್ ಆಗಿದ್ದಾಗ ಈ ಥರ ಪ್ಲಸ್ ಥರ ಇರ್ತದ್ರೆ ಆ ಜಾಯ್ನಿಂಗ್ ಆಗಿರುತ್ತೆ ಫುಲ್ ಸ್ಕ್ವೇರ್ ಆಗಿರಲ್ಲ ಅದು ಒಳಗೆ ಹೋಗಿ ಕೂತ್ಕೊಂಡಿರುತ್ತೆ ಇಲ್ಲಿ ಇಂಟಲ್ ಮೇಲೆ ಇರ್ತದೆ ಕೇತು ಶನಿಯ ಸಂಗಮ ಆಗೋ ಜಾಗದಲ್ಲಿ ನೀವು ಆಕ್ಸಿಸ್ ಆ ಜಾಯಿಂಟಲ್ಲಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಅಂದರೆ ಪೂರ್ತಿ ರಕ್ಷಣೆ ಇದು ಸತ್ಯ